ಮುಂದಿನ ಕ್ಷೇತ್ರ ಸುಳ್ಯ ಸುಳ್ಯದಲ್ಲಿ ಆರು ಬಾರಿ ಎಂಎಲ್ಎ ಎಲ್ ಎ ಅಂಗಾರ ಅವರು ನಾನೇನ್ ಟಿಕೆಟ್ ಬೇಡ ಅಂತ ಹೇಳಿಲ್ಲ ಹಂಗನ್ಬಿಟ್ಟು ಟಿಕೆಟ್ ಕೊಡ್ಲಿಲ್ಲ ಅಂದ್ರು ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಅಲ್ಲಿ ವ್ಯಕ್ತಿಗಿಂತ ಅಂಗಾರಾನು ವ್ಯಕ್ತಿ ಗೆದ್ದವ್ರೆ ಪಕ್ಷ ಬೇಜಾರು ಮಾಡ್ಕೊಂಡ್ರು ಏನೂ ಮಾಡಕ ಮಾಡಕ್ ಬಿಜೆಪಿ ಸ್ಟ್ರಾಂಗ್ ಯಾರೋ ಕೊಟ್ಟು ಗೆಲ್ಸ್ಕತ್ತ ಮಾಡ್ತಾರೆ ಹೌದು ನಾಲ್ಕ್ ಬಾರ್ ರಘು ಸ್ವತಃ ಅವ್ರೆ ಡಾಕ್ಟರ್ ನಂದಕುಮಾರ್ ಅಂತ ಹೊಸ ಹೆಸರು ಕೂಡ ಚಾಲ್ತಿಯಲ್ಲಿ ಹೇಳ್ಬರ್ತಿದೆ ಹೌದು ಸುಳ್ಯದಲ್ಲಿ ಅಂದ್ರೆ ಸ್ವಲ್ಪ ಕ್ರಾಂತಿಕಾರಕ ಬದಲಾವಣೆ ಆಗ್ತಿದೆ ಬಿಜೆಪಿ ಬಗ್ಗೆ ವಾಕ್ರಿಕೆ ಇದೆ ಸರಿ ಇಲ್ಲ ಅನ್ನೋದೇನಿಲ್ಲ ಅಲ್ಲಿ ಸಂಘ ಪರಿವಾರ ಜೊತೆಗೆ ಹಿಂದೂ ಮುಸ್ಲಿಮು ಇವೆಲ್ಲವೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಚುನಾವಣೆಗಳು ಆಗ್ತವೆ ಎರಡ್ ಸಾವಿರದ ಹದಿಮೂರಲ್ಲಿ ಎಂಟರಲ್ಲಿ ಏಳು ಕಾಂಗ್ರೆಸ್ ಒಂದೇ ಒಂದು ಬಿಜೆಪಿ ಅಂತ ಸುಳ್ಯದಲ್ಲಿ ಅಂಗಾರ ಆಗಿದ್ದರು ಸುಳ್ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಅಂದ್ರೆ ನಿಜ ಸೊ ಈಗಲೂ ಕೂಡ ಕರ್ನಾಟಕ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯ ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯು ಟಿ ಕಾದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನೋದು ಬಿಟ್ರೆ ಬೆಳ್ತಂಗಡಿ ಮೂಡಬಿದ್ರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಬಂಟ್ವಾಳ ಪುತ್ತೂರು ಸುಳ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಿಂದ ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಬದಲಾಗಬಹುದು ಹೇಳಕ್ಕಾಗಲ್ಲ ಬದಲಾದರೆ ಮೂಡಬಿದ್ರೆ ಬಂಟ್ವಾಳ ಪುತ್ತೂರು ಪುತ್ತೂರು ಚೇಂಜ್ ಆಗಬಹುದು ಚೇಂಜ್ ಆಗಬಹುದು ಆಗಬಹುದು ಆಗದಿರಲು ಬಟ್ ಅದ್ ಬಿಟ್ರೆ ಬೆಳ್ತಂಗಡಿ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಸುಳ್ಯ ನಾಲ್ಕು ಫಿಕ್ಸ್ ಅನ್ಕೋಬಹುದು ಇವತ್ತಿಗೆ ಸೊ ಕಾಂಗ್ರೆಸ್ ನಾಲ್ಕು ಇವರು ಬೇಕಾದ್ರೆ ಸಮನಾಗಿ ಹಂಚ್ಕೋಬಹುದು ಏನ್ ಸಮಸ್ಯೆ ಏನಿಲ್ಲ ಒಟ್ಟಾರೆ ಎಂಟು ಕ್ಷೇತ್ರಗಳಲ್ಲಿ ಏಳರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಬಿಜೆಪಿ ಇನ್ನೊಂದು ಟೇಕ್ ಆಫ್ ಆಗುತ್ತೆ ಮೋದಿ ಅವು ಇವು ಎಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ ಮಾಡ್ತಾರೆ ಟೇಕ್ ಆಫ್ ಅಲ್ಲೆಲ್ಲ ಬಟ್ ಏನು ಅಂದ್ರೆ ಸಿದ್ದರಾಮಯ್ಯ ಅವ್ರಲ್ಲಿ ಕುತ್ಕೊಂಡು ಯಾರು ಬೈತಿರಬೇಕು ಅಷ್ಟೇ ಅವಾಗ ಅವ್ರ ಪ್ಲಸ್ ಹಿಂದೂಗಳಿಗೆ ಬೈತಾ ಇರಬೇಕು ಹಿಂದೂ ಸಂಘಟನೆಗಳಿಗೆ ಓಟ್ ಜಾಸ್ತಿ ಮಾಡ್ಕತ್ತಾರ ಅವ್ರ ಹಂಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಆ ಎಂಟರಲ್ಲಿ ಏಳು ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ